ನಮಸ್ಕಾರ ವೀಕ್ಷಕರೇ, ಪ್ರಗತಿ ಪ್ರೇಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಡುಗೆ ಭಟ್ಟರ ನೇಮಕಾತಿ ಪ್ರಕ್ರಿಯೆ ಮುಕ್ತಾಯ. ಜನವರಿಯಲ್ಲಿ ನಡೆದ ನೇಮಕಾತಿ ಪ್ರಕ್ರಿಯೆ, ಇಂದು ನೇಮಕಾತಿ ಪತ್ರ ವಿತರಣೆ ಕಾರ್ಯಕ್ರಮ. ವಸತಿ ಶಾಲೆಗಳಲ್ಲಿ ಸೀಟುಗಳಿಗೆ ಕಾದು ಕುಳಿತಿರುವ ವಿದ್ಯಾರ್ಥಿಗಳು, ವಿವಿಧ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಸೀಟುಗಳಿಗೆ ಕೌನ್ಸಿಲಿಂಗ್. ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕೌನ್ಸಿಲಿಂಗ್. ದಲಿತ ಮಕ್ಕಳ ಶಿಕ್ಷಣಕ್ಕೆ ಹಣ ಬಳಸದೆ ಬೇಜವಾಬ್ದಾರಿ. ನನ್ನ ಮೊಬೈಲ್ ಕರೆಯನ್ನ ಸ್ವೀಕರಿಸಿಲ್ಲ, ಇನ್ನು ಸಾಮಾನ್ಯರಿಗೆ ಹೇಗೆ? ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಅಧಿಕಾರಿಗಳಿಗೆ ತರಾಟೆ. ರಾಜ್ಯದ ಗಡಿಯಲ್ಲಿ ಮತ್ತೆ ಖ್ಯಾತಿ ತೆಗೆದ ಆಂಧ್ರ ಸರ್ಕಾರ. ಆಂಧ್ರ ಸರ್ಕಾರದ ಕುತಂತ್ರದಿಂದ ದೇವಾಲಯ ನೆಲಸಮ. ಮಾಹಿತಿ ಪಡೆದು ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದ ಜಿಲ್ಲಾಧಿಕಾರಿ ಜಿ ಸತ್ಯವತಿ. ಹಾಸ್ಟೆಲ್ ವಾರ್ಡನ್ನ ಕಿರುಕುಳ ತಾಳಲಾರದೆ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತುಮಕೂರು ನಗರದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದೆ. ತುಮಕೂರು ನಗರದ ನರ್ಸಿಂಗ್ ಹಾಸ್ಟೆಲ್ನಲ್ಲಿ ಓರ್ವ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಹೌದು, ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರುವ ವರದರಾಜು ನರ್ಸಿಂಗ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದ ಚಿಕ್ಕಬಳ್ಳಾಪುರ ಮೂಲದ 21 ವರ್ಷ ವಯಸ್ಸಿನ ಅರ್ಚನಾ ಎಂಬ ವಿದ್ಯಾರ್ಥಿನಿ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹಾಸ್ಟೆಲ್ನಲ್ಲಿ ನಿತ್ಯ ವಾರ್ಡನ್ ಕಿರುಕುಳ ನೀಡುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದ್ದು, ಕಾಲೇಜಿನ ಆಡಳಿತ ಮಂಡಳಿ ವಿರುದ್ದ ಮೃತ ವಿದ್ಯಾರ್ಥಿನಿಯ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಂಬೇಡ್ಕರ್ ಭವನದಲ್ಲಿ ವಿವಿಧ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಸೀಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೌನ್ಸಿಲಿಂಗ್ ನಡೆಯಿತು. ತುಮಕೂರು ನಗರದ ಅಂಬೇಡ್ಕರ್ ಭವನದಲ್ಲಿ ವಿವಿಧ ವಸತಿ ಶಾಲೆಗಳಲ್ಲಿ ಸೀಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಕೌನ್ಸಿಲಿಂಗ್ ನಡೆಯಿತು. ಉಳಿದ ಸೀಟುಗಳಿಗೆ ನಡೆದ ಕೌನ್ಸಿಲಿಂಗ್ ಅಲ್ಲಿ ಕಾದು ಕುಳಿತಿರುವ ಪೋಷಕರು ಮತ್ತು ವಿದ್ಯಾರ್ಥಿಗಳು. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆ ಪ್ರಾಂಶುಪಾಲರಾದ ಕಸ್ತೂರಿ ಕುಮಾರ್ ಮಾತನಾಡಿ, ತುಮಕೂರು ಜಿಲ್ಲೆಯಲ್ಲಿ 53 ವಸತಿ ಶಾಲೆಗಳಿವೆ. ಇಂದಿರಾಗಾಂಧಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಂಬೇಡ್ಕರ್, ಏಕಲವ್ಯ ಹಾಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿದ್ದು 8,370 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ನಮ್ಮಲ್ಲಿ 2,670 ಸೀಟುಗಳನ್ನು ಮಾತ್ರ ಆಯ್ಕೆ ಮಾಡುವ ಅವಕಾಶವಿತ್ತು. ಆದರೆ ಕಳೆದ ತಿಂಗಳಿನಲ್ಲಿ 6 ದಿನಗಳ ಕಾಲ ಕೌನ್ಸಿಲಿಂಗ್ ನಡೆಯಿತು. ಆದರೆ 7ನೇ ತರಗತಿಯಲ್ಲಿ 329 ಸೀಟುಗಳು ಮತ್ತು 8ನೇ ತರಗತಿಯಲ್ಲಿ 75 ಖಾಲಿ ಉಳಿದಿದ್ದು, ಅವುಗಳನ್ನು ಮೆರಿಟ್ ಆಧಾರದಲ್ಲಿ ಖಾಲಿ ಇರುವ ಸೀಟುಗಳನ್ನು ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು. 53 ವಸತಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಕಳೆದ ಬಾರಿ 6 ಮತ್ತು 7ನೇ ತರಗತಿಯಲ್ಲಿ ಖಾಲಿ ಇದ್ದ ಸೀಟುಗಳಿಗೆ ಈ ವರ್ಷ 7, 8ನೇ ತರಗತಿಗೆ ನಾವು ಪ್ರವೇಶ ಪರೀಕ್ಷೆ ಮಾಡಿ ಅವರಿಗೆ ಕೌನ್ಸಿಲಿಂಗ್ ಮುಖಾಂತರ ಮೆರಿಟ್ ಮತ್ತು ರೋಸ್ಟರ್ ಆಧಾರದ ಮೇಲೆ ದಾಖಲಾತಿ ಪ್ರಕ್ರಿಯೆಯನ್ನು ಆರಂಭಿಸಿದ್ವಿ. 7ನೇ ಕ್ಲಾಸಲ್ಲಿ 329 ಸೀಟುಗಳು, 8ನೇ ಕ್ಲಾಸಲ್ಲಿ 75 ಸೀಟುಗಳು ಉಳಿಕೆ ಇದ್ದು, ಅವು ಈ ದಿನ ನಾವು ಅವ್ರನ್ನ ಕೌನ್ಸಿಲಿಂಗ್ ಮತ್ತು ಮೆರಿಟ್ ಆಧಾರದ ಮೇಲೆ ದಾಖಲಾತಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಮಾಡ್ತಾ ಇದ್ದೀವಿ, ಫುಲ್ ಆಗುತ್ತೆ ಇವತ್ತು. ಇವತ್ತು ಅಷ್ಟು ಜನಕ್ಕೆ 329 ಜನ ಪ್ಲಸ್ 75. ತುಮಕೂರಿನ ಅಂಬೇಡ್ಕರ್ ಭವನದ ಮುಂದೆ ಜಿಲ್ಲೆಯ 53 ವಸತಿ ಶಾಲೆಗಳಲ್ಲಿ ಉಳಿದ ಸೀಟುಗಳಿಗಾಗಿ ನಡೆದ ಕೌನ್ಸಿಲಿಂಗ್ ಪರೀಕ್ಷೆಯಲ್ಲಿ ಆಯ್ಕೆಯಾದ ಮಕ್ಕಳು ಇನ್ನೊಂದು ವಾರದಲ್ಲಿ ಆಯಾ ವಸತಿ ಶಾಲೆಗೆ ಹೋಗಿ ಹೆಸರು ನೋಂದಾಯಿಸಿ ದಾಖಲಾತಿ ಪಡೆಯಬಹುದು ಎಂದು ತಿಳಿಸಿದರು. ಗುಬ್ಬಿ ಸಮಾಜ ಕಲ್ಯಾಣ ಇಲಾಖೆಯ ಸಾಕಷ್ಟು ಅವ್ಯವಹಾರ ನಡೆದಿದ್ದು, ಕೋಟ್ಯಂತರ ರೂಗಳ ಗುಳು ಮಾಡುವ ಅಧಿಕಾರಿಗಳು ಬಡ ದಲಿತ ಮಕ್ಕಳ ಕಲ್ಯಾಣಕ್ಕೆ ಹಣ ಬಳಸದೆ ಈ ಬಾರಿ 8,000 ಕೋಟಿ ರೂಗಳನ್ನು ಮರಳಿ ಸರ್ಕಾರಕ್ಕೆ ವಾಪಸ್ಸಾಗಿದೆ ಎಂದು ಅಧಿಕಾರಿಗಳನ್ನ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತರಾಟೆಗೆ ತೆಗೆದುಕೊಂಡರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಮಾಜ ಕಲ್ಯಾಣಾಧಿಕಾರಿಗಳಿಂದ ಸಮರ್ಪಕ ಮಾಹಿತಿ ಬಾರದ ಕಾರಣ ಹಿಗ್ಗಾಮುಗ್ಗ ಅಧಿಕಾರಿಯನ್ನ ಕ್ಲಾಸ್ ತೆಗೆದುಕೊಂಡ ಸಚಿವರು ಲಕ್ಷಾಂತರ ರೂಪಾಯಿಗಳನ್ನು ವಿದ್ಯಾರ್ಜನೆಗೆ ಬಂದ ಬಡ ಮಕ್ಕಳಿಗೆ ಬಳಸಿದ್ದಾರೆ. ಆದರೆ ವರದಿಯಲ್ಲಿ ಅಂಕಿಅಂಶಕ್ಕೆ ಸಮರ್ಪಕ ವಿವರಣೆ ನೀಡುವಲ್ಲಿ ಮತ್ತೊಬ್ಬ ಅಧಿಕಾರಿಗಳ ಮೇಲೆ ಹೇಳುತ್ತಾರೆ. ಹೀಗೆ ದಲಿತ ಮಕ್ಕಳ ಶಿಕ್ಷಣಕ್ಕೆ ಹಣ ಬಳಸದೆ ಬೇಜವಾಬ್ದಾರಿಯಿಂದ ನುಣುಚಿಕೊಂಡು ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತಿದ್ದಾರೆ ಎಂದು ಗುಡುಗಿದರು. ಕಾರಣ
ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಣ್ಣ ಕೈಗಾರಿಕಾ ಘಟಕ ಸ್ಥಾಪನೆಗೆ ಕೈಗಾರಿಕಾ ವಿಸ್ತರಣಾಧಿಕಾರಿಗಳು ಸೂಕ್ತ ಸ್ಥಳವನ್ನು ಒಂದು ತಿಂಗಳಲ್ಲಿ ಹುಡುಕಿಕೊಡಲು ಸೂಚಿಸಿದ ಅವರು, ಸರ್ಕಾರಿ ಸ್ಥಳ ಹಾಗೂ ಒಡಂಬಡಿಕೆಯಲ್ಲಿ ರೈತರು ನೀಡುವ ಜಮೀನುಗಳ ವಿವರಣೆಯನ್ನು ಸಂಬಂಧಪಟ್ಟ ಇಲಾಖೆಗಳನ್ನು ಬಳಸಿಕೊಂಡು ಪಟ್ಟಿ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಕೈಗಾರಿಕಾ ಸ್ಥಾಪನೆ ಕೂಡಲೇ ಮಾಡಬೇಕಿದೆ. ಈ ಕಾರ್ಯ ಇಡೀ ಜಿಲ್ಲೆಯಲ್ಲಿ ನಡೆಸಲಾಗುವುದು. ಎಸ್ಸಿ ಎಸ್ಟಿ ಫಲಾನುಭವಿಗಳಿಗೆ ಶೇಕಡ 90% ಸಬ್ಸಿಡಿ ದೊರೆಯಲಿದೆ. ಸಾಮಾನ್ಯರಿಗೆ ಶೇಕಡ 25%, ಮಹಿಳೆಯರಿಗೂ ಕೂಡ ಶೇಕಡ 35% ಸಬ್ಸಿಡಿ ಸಿಗಲಿದೆ. ಈ ಅವಕಾಶವನ್ನು ಬಳಸಿಕೊಂಡು ಯುವಕರಿಗೆ ಉದ್ಯೋಗ ನೀಡಿ ತಾವು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಲು ಕರೆ ನೀಡಿದರು. ಬೆಸ್ಕಾಂ ಎಇಇ ರಮೇಶ್ ನನ್ನ ಮೊಬೈಲ್ ಕರೆಯನ್ನು ಸ್ವೀಕರಿಸಿಲ್ಲ. ಇನ್ನೂ ಸಾಮಾನ್ಯರಿಗೆ ಹೇಗೆ ಸ್ಪಂದಿಸುತ್ತಾರೆ ಎನ್ನುವ ಬಗ್ಗೆ ಆಲೋಚಿಸಬೇಕಿದೆ. ಕಂಬಗಳು ಧರೆಗುರುಳಿದ್ದರೂ ದುರಸ್ತಿ ಕಾರ್ಯ ಮಾಡಲಿಲ್ಲ. ಪಟ್ಟಣದ 10 MVU ಸಾಮರ್ಥ್ಯದ ಪರಿವರ್ತಕ ಸುಟ್ಟಿ ಹೋಗಿದ್ದರೂ ವಿಳಂಬ ಅನುಸರಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ನನಗೆ ತಲುಪಿಸಲು ನಿರಾಸಕ್ತಿ ತೋರುತ್ತಿದ್ದು ಎಂಎಂ ಕಾವಲ್, ಜಿ ಹೊಸಳ್ಳಿ, ತೋರೆಹಳ್ಳಿ ಕ್ರಾಸ್ ಮತ್ತು ದೊಣೆಗಂಗಾ ಉಪಸ್ಥಾವರ ಸ್ಥಾಪನೆಗೆ ಕೂಡಲೇ ಭೂಮಿ ಗುರುತಿಸಿ ಕೆಲಸ ಆರಂಭಿಸಲು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ತುರುವೇಕೆರೆ ಶಾಸಕ ಮಸಲ ಜೈರಾಮ್ ಸಿಎಸ್ಪುರ ಹೋಬಳಿಯಲ್ಲಿರುವ 7 ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ 5 ಘಟಕ ದುರಸ್ತಿಗೆ ಬಂದಿವೆ. ನಿರ್ವಹಣೆ ಮಾಡುವವರಿಲ್ಲದೆ ಈ ಘಟಕ ಹಾಳಾಗಿದೆ. ಸಂಸದರ ಅನುದಾನದಲ್ಲಿ ನಿರ್ಮಾಣವಾದ ಘಟಕಗಳು ಹಾಗೆಯೇ ನೆನೆಗುದಿಗೆ ಬಿದ್ದಿದೆ. ನಿರಂತರ ಜ್ಯೋತಿ ಯೋಜನೆಯು ಹಲವು ಗ್ರಾಮಗಳಲ್ಲಿ ಪೂರ್ಣಗೊಂಡಿಲ್ಲ. ಈ ಯೋಜನೆಯಲ್ಲಿ ಸಮರ್ಪಕ ವಿದ್ಯುತ್ ನೀಡಲಾಗುತ್ತಿಲ್ಲ. 7 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕಟ್ಟಡಗಳು ನಿರ್ಮಿಸಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನುಸೂಯ, ಉಪಾಧ್ಯಕ್ಷೆ ಜಿ ಕಲ್ಪನಾ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ತಹಸೀಲ್ದಾರ್ ವೆಂಕಟೇಶಯ್ಯ, ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್ ಇತರರು ಇದ್ದರು. ತುಮಕೂರು ನಗರದಲ್ಲಿ ಎಂಪಿ ಕುಮಾರಿ ಸ್ಮೃತಿ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ಕುರಿತು ಶ್ರೀಮತಿ ಬಾಲ ವಿಶ್ವನಾಥ್ ಅವರು ತಿಳಿಸಿದರು. ತುಮಕೂರು ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಮತಿ ಬಾಲ ವಿಶ್ವನಾಥ್, ಜೂನ್ 23ರಂದು ಸಂಜೆ 5:30 ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಪ್ರಸ್ತುತಪಡಿಸುತ್ತಿರುವ ಶ್ರೀ ಪ್ರಭುದೇವ ಮಗಳಾದ ಕುಮಾರಿ ಸ್ಮೃತಿ ರವರು ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ರಾಜರಾಜೇಶ್ವರಿಯಾಗಿ, ಲಲಿತಾಂಬಿಕೆಯಾಗಿ, ಕಂಚಿ ಕಾಮಾಕ್ಷಿಯಾಗಿ, ಭುವನೇಶ್ವರಿಯಾಗಿ, ಪದ್ಮೇಶ್ವರಿಯಾಗಿ ಅವರು ಮುದ್ರವನ್ನು ತೋರಿಸ್ತಾರೆ. ಇದರಂತರ ಕಡೆಯಾಗಿ ತಿಲ್ಲಾನ. ತಿಲ್ಲಾನದಲ್ಲಿ ಬಹಳ ಹಳೆಯ ಒಂದು ತಿಲ್ಲಾನ, ನನ್ನ ಗುರು ಪರಂಪರೆಯ ಒಂದು ತಿಲ್ಲಾನ ಪರಸರಾಗದಲ್ಲಿ ಸ್ಮೃತಿ ಮಾಡ್ತಾ ಇದ್ದಾಳೆ. ಖಂಡಿತ ಎಲ್ಲರೂ ಬರಬೇಕಾಗಿದೆ ವಿನಂತಿ. ಖಂಡಿತ ಬನ್ನಿ, ಆನಂದಿಸಿ, ಮಗುವನ್ನ ಒಂದು ನಿಮ್ಮ ಆಶೀರ್ವಾದವನ್ನು ಕೊಡಿ ಅಂತ ಬಿಟ್ಕೊತಾ. ಗುಬ್ಬಿವೀರನ ಕಲಾಕ್ಷೇತ್ರದಲ್ಲಿ 23ನೇ ತಾರೀಕು ನಡೆಸಲಾಗಿದೆ. 23rd ಈ ಶನಿವಾರ 23ನೇ ತಾರೀಕು ಗುಬ್ಬಿವೀರನ ಕಲಾಕ್ಷೇತ್ರ 5:30. ಕಾರ್ಯಕ್ರಮವನ್ನು ಶ್ರೀಮತಿ ಲಲಿತಾ ಶ್ರೀನಿವಾಸ್ ಉದ್ಘಾಟಿಸುವರು. ಜನಾರ್ದನ ಸ್ವಾಮಿ, ಟಿ ರಘುಮೂರ್ತಿ ಶಾಸಕರು, ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್, ಎಚ್ಪಿ ರಾಜೇಶ್, ತಿಪ್ಪೇಸ್ವಾಮಿ ಮಾಜಿ ಸಚಿವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಿ ಸ್ಮೃತಿ ಮತ್ತಿತರರು ಉಪಸ್ಥಿತರಿದ್ದರು.
ಜನವರಿ ತಿಂಗಳಲ್ಲಿ ನಡೆದ ಅಡುಗೆ ನೌಕರರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇಂದು ಬಾಲಭವನದಲ್ಲಿ ನೇಮಕಗೊಂಡಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಮಾಡಲಾಯಿತು. ತುಮಕೂರು ಜಿಲ್ಲೆಯಲ್ಲಿ ವಿವಿಧ ಹಿಂದುಳಿದ ಅಲ್ಪಸಂಖ್ಯಾತ ಸೇರಿದಂತೆ ಇತರೆ ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡಲು ಅಡುಗೆ ಭಟ್ಟರು ಹಾಗೂ ಅಡುಗೆ ಸಹಾಯಕರ ನೇಮಕ ಪ್ರಕ್ರಿಯೆ ನಡೆದಿತ್ತು. ಅದಕ್ಕೆ ಪೂರಕವಾಗಿ ಇಂದು ನೇಮಕವಾದ ಅಭ್ಯರ್ಥಿಗಳಿಗೆ ನೇಮಕ ಪತ್ರವನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಂಗೇಗೌಡ, ಈ ಹಿಂದೆ ಅಡುಗೆ ಭಟ್ಟರ ನೇಮಕಾತಿ ಪ್ರಕ್ರಿಯೆ ನಡೆದಿತ್ತು. ಅದರಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡಿದ್ದು ಜಿಲ್ಲಾಧಿಕಾರಿ ಸಮಕ್ಷಮದಲ್ಲಿ ನೇಮಕ ಪತ್ರವನ್ನು ವಿತರಣೆ ಮಾಡಲಾಗ್ತಾ ಇದೆ. ನಾಳೆಯೊಳಗೆ ತಮಗೆ ನೀಡಿದ ಸ್ಥಳದಲ್ಲಿ ಹಾಜರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಇಬ್ಬರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಆರ್ ವಿಶಾಲ್ ಅವರ ಅಧ್ಯಕ್ಷತೆಯಲ್ಲಿ 2018 ಜನವರಿ ತಿಂಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ಅಂದರೆ ಅವರಿಗೆಲ್ಲ ನೇಮ ಅವ್ರಿಗೆ ಯಾವ್ಯಾವ ಸ್ಥಳ ಬೇಕೋ ಅದನ್ನ ಆಯ್ಕೆ ಕೌನ್ಸಿಲಿಂಗ್ ಮುಖಾಂತರ ಅವ್ರ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು. ಅಂಥ ಅಡುಗೆಯವ್ರಿಗೆ ಇವತ್ತು ಸುಮಾರು 82 ಅಡುಗೆಯವರು ಹಾಗೂ 84 ಅಡುಗೆ ಸಹಾಯಕರ ಹುದ್ದೆಗಳಿಗೆ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಇವತ್ತು ಇಲ್ಲಿ ಸೇರಿಸಿ ಅವ್ರಿಗೆ ನಾವು ಅವ್ರಿಗೆ ನೇಮಕಾತಿ ಆದೇಶಗಳನ್ನು ನೀಡಿದ್ದೀವಿ. ಅವರು ಇವತ್ತು ಹೋಗಿ ಇವತ್ತು ಅಥವಾ ನಾಳೆ ಹೋಗಿ ಅವರು ಹಾಸ್ಟೆಲ್ಗೆ ರಿಪೋರ್ಟ್ ಮಾಡ್ಕೋತಾರೆ. ಅದು ಹಿಂದುಳಿದವರಿಗೆ 113 ಹಾಸ್ಟೆಲ್ಗಳಿದೆ. ಈ 113 ಹಾಸ್ಟೆಲ್ಗಳು ಎಲ್ಲ ಹಾಸ್ಟೆಲ್ಗಳಿಗೂ ಕೂಡ ಒಬ್ಬೊಬ್ಬರು ಇಬ್ಬರು ಅಡುಗೆಯವ್ರನ್ನ ನಾವು ಅಲ್ಲಿಗೆ ಹಂಚಿಕೆ ಮಾಡಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಅವರು ತಮ್ಮ ಒಂದು ಕೆಲವು ಹಿತನುಡಿಗಳನ್ನು ಹೇಳಿ ಅಡುಗೆಯವ್ರಿಗೆ ಯಾವ ರೀತಿ ಅಡುಗೆ ಸಹಾಯಕರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಈ ಬಾಲಭವನದಲ್ಲಿ ಈ ಸಮಾರಂಭವನ್ನು ವಿಚಾರಣೆ ನಡೆಸುತ್ತಿದ್ದ ನ್ಯಾಯಾಧೀಶರ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಕೋಲಾರ ತಾಲೂಕು ಬೆಟ್ಟ ಬೆಳಜೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ಕೋಲಾರದ ಕೌಟುಂಬಿಕ ನ್ಯಾಯಾಲಯ ಕೋರ್ಟ್ನಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆ 2 ವರ್ಷದಿಂದ ಗಂಡ ಹೆಂಡತಿ ವಿಚಾರಣೆ ನಡೆಯುತ್ತಿದ್ದು ಕೋರ್ಟ್ನಲ್ಲಿ ವಿಚಾರಣೆಗೆ ರೋಸಿ ಹೋದ ರಮೇಶ್ ಇಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇನ್ನು ವಿಷ ಸೇವಿಸಿದ ವ್ಯಕ್ತಿಯನ್ನು ನ್ಯಾಯಾಲಯದ ಆವರಣದಲ್ಲಿದ್ದ ಪೊಲೀಸರು ಹಾಗೂ ಸಾರ್ವಜನಿಕರು ಕೂಡಲೇ ಎಚ್ಚೆತ್ತು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಸ್ಥಳಕ್ಕೆ ಗಲ್ಪೇಟೆ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ. ತುಮಕೂರು ವೀರಶೈವ ಬ್ಯಾಂಕ್ ವತಿಯಿಂದ ನಗರದ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡಲು ನೀರಿನ ಟ್ಯಾಂಕರ್ ಅನ್ನು ಉಚಿತವಾಗಿ ನೀಡಲಾಯಿತು. ಹೇಮಾವತಿ ನೀರು ಖಾಲಿ ಆಗಿದ್ದರಿಂದ ತುಮಕೂರು ನಗರಕ್ಕೆ ನೀರುಣಿಸುವ ಕೆರೆಗಳು ಬರಡಾಗುತ್ತಿವೆ. ಇದರಿಂದ ತುಮಕೂರು ನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುತ್ತಿದೆ. ದಿನ ದಿನಕ್ಕೆ ಕುಡಿಯುವ ನೀರು ಸರಬರಾಜಿನಲ್ಲಿ ಕಡಿತ ಉಂಟಾಗುತ್ತಿದೆ. ಈ ನಿಟ್ಟಿನಲ್ಲಿ ನಗರಕ್ಕೆ ನೀರು ಪೂರೈಸುವ ಉದ್ದೇಶದಿಂದ ಉಚಿತವಾಗಿ ನೀರಿನ ಟ್ಯಾಂಕರ್ ಅನ್ನು ನೀಡಲಾಯಿತು. ತುಮಕೂರು ನಗರ ಶಾಸಕ ಜಿಪಿ ಜ್ಯೋತಿ ಗಣೇಶ್ ಅವರು ಟ್ಯಾಂಕರ್ಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ವೀರಶೈವ ಬ್ಯಾಂಕ್ನ ಅಧ್ಯಕ್ಷ ಟಿಎಂ ಗಣೇಶ್, ನಗರದ ಜನತೆಗೆ ನೀರಿನ ಬವಣೆ ನೀಗಿಸುವ ಸಲುವಾಗಿ ಉಚಿತವಾಗಿ ಒಂದು ಟ್ಯಾಂಕರ್ ಅನ್ನು ನೀಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಇನ್ನೂ 2 ಟ್ಯಾಂಕರ್ಗಳನ್ನು ನೀಡುವುದಾಗಿ ತಿಳಿಸಿದರು. ತುಮಕೂರಿನ ನೀರಿನ ಅಭಾವ ಬಹಳ ತೊಂದರೆ ಇರೋದ್ರಿಂದ ನಮ್ಮ ಬ್ಯಾಂಕಿನ ಪರವಾಗಿ ಒಂದು ವೆಹಿಕಲ್ ಉಚಿತವಾಗಿ ಕಾರ್ಪೊರೇಷನ್ ಕೊಟ್ಟಿದ್ದೀವಿ. ಈ ಹಿಂದಿನ ವರ್ಷವೂ ಅದೇ ಥರ ಕೊಟ್ಟಿದ್ದು, ಈ ವರ್ಷವೂ ಅದೇ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಈ ವರ್ಷವೂ ಮತ್ತೆ ಒಂದು ವೆಹಿಕಲ್ ಕೊಡ್ತಾ ಇದ್ದೀವಿ. ಇನ್ನೂ ತೊಂದರೆ ಆದರೆ ಇನ್ನೊಂದು ವೆಹಿಕಲ್ ಕೊಡೋದು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ತೀರ್ಮಾನ ಮಾಡಿದೆ. ಒಂದು ಒಬ್ಬ MLA ಕೆಲಸ ಮಾಡಬೇಕು ಅಂತಂದರೆ ಅವರೊಬ್ಬರೇ ಮಾಡೋಕ್ಕಾಗಲ್ಲ, ಪಬ್ಲಿಕ್ಸ್ ಎಲ್ಲ ಶೇರ್ ಮಾಡಬೇಕು ಅನ್ನೋ ದೃಷ್ಟಿ ಇದ್ದ ನಮ್ಮ ಬ್ಯಾಂಕ್ ವತಿಯಿಂದ ಇದನ್ನು ವ್ಯವಸ್ಥೆ ಮಾಡಿದ್ವಿ. ಇನ್ನೊಂದು ವೆಹಿಕಲ್ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಹೆಚ್ಚಿನ ಸಹಕಾರ ಕಾರ್ಪೊರೇಷನ್ಗಾಗಲಿ ಎಲ್ಲರಿಗೂ ನಾವು ಬ್ಯಾಂಕಿನ ವತಿಯಿಂದ ಕೊಡ್ತೀವಿ ಅಂತ ಹೇಳಿ. ಕೃಷಿ ಮಾಡುವವನ ಬಗ್ಗೆ ತಾತ್ಸಾರ ಭಾವನೆ ಸಲ್ಲದು, ಅದೊಂದು ಪವಿತ್ರವಾದ ವೃತ್ತಿಯಾಗಿದ್ದು ರೈತರಿಗೆ ಬೇಕಾದ ಸೌಲಭ್ಯಗಳಿಗೆ ಪ್ರಾಮುಖ್ಯತೆ ನೀಡಬೇಕಿದೆ ಎಂದು ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಹೇಳಿದರು. ಅಥಣಿಯಲ್ಲಿ ಕೃಷಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ ಆಯೋಜಿಸಿದ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಶ್ರೀಮಂತ್ ಪಾಟೀಲ್, ಹೆಚ್ಚು ಶಿಕ್ಷಣ ಕಲಿತು ಜಾಣರಾದವರು ಉದ್ಯೋಗ ಹುಡುಕಿಕೊಂಡು ಬೇರೆ ಬೇರೆ ಕಡೆ ಹೋಗುತ್ತಿದ್ದಾರೆ. ಕಡಿಮೆ ಶಿಕ್ಷಣ ಮಾಡಿದವರು ಇಲ್ಲಿಯೇ ಉಳಿದುಕೊಂಡು ಕೃಷಿ ಚಟುವಟಿಕೆಯನ್ನು ತಮ್ಮ ಮೂಲ ಕಸುಬನ್ನಾಗಿ ಮಾಡಿಕೊಂಡು ಹೊರಟಿದ್ದಾರೆ. ಅವರಿಗೆ ಯಾವ ಬೆಳೆಗೆ ಯಾವ ಗೊಬ್ಬರ ಮತ್ತು ಆ ಔಷಧ ಬೆಳೆಗೆ ತಕ್ಕಂತೆ ಯಂತ್ರೋಪಕರಣಗಳು ಹಾಗೆ ಉಪಯೋಗಿಸಬೇಕೆಂದು ಅವರಿಗೆ ಗೊತ್ತಾಗುತ್ತಿಲ್ಲ.
ಸಾಧ್ಯವಿಲ್ಲ. ಅದಕ್ಕೆ ಸಮಗ್ರ ಕೃಷಿ ಮೇಳವನ್ನು ಕರ್ನಾಟಕ ಸರ್ಕಾರ ಅವರಿಗಾಗಿ ಯೋಜನೆಯನ್ನು ತಂದುಕೊಟ್ಟಿದೆ. ಇದರ ಸದುಪಯೋಗವನ್ನು ಎಲ್ಲ ರೈತ ಬಾಂಧವರು ಪಡೆದುಕೊಳ್ಳಬೇಕು ಎಂದರು. ನಮ್ಮ ದೇಶದಲ್ಲಿ ನಮ್ಮ ರೈತ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ನಾವು ರೈತ ಏನ್ ಬೆಳೆಸ್ತೀವಿ ಬೇರೆ ಬೇರೆ ಬೆಳಿ ಆ ಎಲ್ಲ ಬೆಳಿ ಎಲ್ಲಿ ತಕ್ಕ ನಮ್ಮ ಬೆಂಬಲವಿದೆ ಯೋಗ ಬೆಂಬಲವಿದೆ ಸಿಗಾಗಿಲ್ಲ ಅಲ್ಲಿ ತಕ್ಕ ನಮ್ಮ ರೈತರ ಪರಿಸ್ಥಿತಿ ಎಲ್ಲೂ ಸುಧಾರಣೆ ಆಗಾಗಿಲ್ಲ ಮತ್ತು ನಾವು ಇಲ್ಲಿ ಭರವಸೆ ಕೊಟ್ಟಿರುವೆಲ್ಲ ನಮಗೆ ನಂತರ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ರೈತರು ನಮ್ಮ ದೇಶದ ಬೆನ್ನೆಲುಬು ಇದ್ದಂತೆ. ದೇಶದಲ್ಲಿರುವ ಕೇವಲ ಶೇಕಡ 30% ಜನ ಬೇರೆ ಬೇರೆ ಉದ್ಯೋಗದಲ್ಲಿರುವ, ಆದರೆ ಶೇಕಡ 70% ಜನರು ರೈತರು. ನಾಡಿನ ಜನತೆಗೆ ಅನ್ನ ನೀಡುತ್ತಿದ್ದಾರೆ. ಜಾಣರಾದರೂ ಉದ್ಯೋಗ ಅರಸಿ ಹೊರಟರೆ ಜಾಣತನ ಇಲ್ಲದವರು ಕೃಷಿಯಲ್ಲಿ ತೊಡಗಿದ್ದು ಕಾಲವಿತ್ತು. ಆದರೆ ಈಗ ಆ ಕಾಲ ಬದಲಾಗಿದ್ದು ಜಾಣರ ನಡೆ ಕೃಷಿ ಕಡೆ ಹೊರಟಿದೆ ಎಂದರು. ಸುಮಾರು 70% ನಾವು ರೈತ ಬಾಂಧವರು ಉಳಿದ 30% ಅಲ್ಲಿ ಎಲ್ಲ ಉದ್ಯೋಗ ನಾಡಿದೆ. ರೈತರು ಭಾರತ ದೇಶದ ಬೆನ್ನೆಲುಬು. ಗಾದಿ ಮಾತಿದೆ, ಕೋಟಿ ರೀತಿಯಂತ ಬೇಕಿದ್ದೇನೆ. ಈ ಸಮಾರಂಭದಲ್ಲಿ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಶಾ ಐಹೊಳೆ, ಜಿಲ್ಲಾ ಪಂಚಾಯತ್ ರುದ್ರಗೌಡರು, ಉಪಾಧ್ಯಕ್ಷರಾದ ಸುಜಾತ ಅವರವಾಡ, ಎಸ್ಎಲ್ ಕುಡೆಣ್ಣವರ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ರಾಜ್ಯದ ಗಡಿಯಲ್ಲಿ ಆಂಧ್ರ ಸರ್ಕಾರ ಮತ್ತೆ ಖ್ಯಾತೆ ತೆಗೆದಿದೆ. 3 ರಾಜ್ಯಗಳ ಗಡಿಯಲ್ಲಿ ಬರುವ ದೇವಸ್ಥಾನವನ್ನ ಕೆಡವಿ ವಿವಾದ ಸೃಷ್ಟಿ ಮಾಡಿದೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ನೋಡಿ. ರಾಜ್ಯದ ಗಡಿಯಲ್ಲಿ ಮತ್ತೆ ಖ್ಯಾತೆ ತೆಗೆದ ಆಂಧ್ರ ಸರ್ಕಾರ. ಹೌದು, ಕರ್ನಾಟಕ, ಆಂಧ್ರ ಹಾಗೂ ತಮಿಳುನಾಡು 3 ರಾಜ್ಯಗಳ ಗಡಿ ಭಾಗದಲ್ಲಿರೋ ಮಲ್ಲಪ್ಪನ ಬೆಟ್ಟದ ಮಲ್ಲೇಶ್ವರ ಸ್ವಾಮಿಯ ವಿವಾದಿತ ದೇವಾಲಯವನ್ನು ಯಾರ ಗಮನಕ್ಕೂ ತಾರದೆ ರಾತ್ರೋರಾತ್ರಿ ಆಂಧ್ರ ಸರ್ಕಾರ ಕೆಡವಿ ವಿವಾದ ಸೃಷ್ಟಿ ಮಾಡಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ರಾಜ್ಯದ ಗಡಿ ಗ್ರಾಮವಾದ ಬತ್ತಲಹಳ್ಳಿ ಸಮೀಪ ಇರುವ ಮಲ್ಲಪ್ಪನ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇಗುಲಕ್ಕೆ ಶತಮಾನಗಳ ಇತಿಹಾಸವಿರುವ ದೇವಾಲಯವಿದು. ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ಇರುವುದರಿಂದ ದೇವಾಲಯದ ಗಡಿ ನಿಯಂತ್ರಣ ಹಾಗೂ ಹುಂಡಿ ಹಣದ ವಿಚಾರವಾಗಿ ಆಂಧ್ರ ಹಾಗೂ ಕರ್ನಾಟಕ ಎರಡೂ ರಾಜ್ಯಗಳ ನಡುವೆ ಟೆಂಪಲ್ ವಾರ್ ಆರಂಭವಾಗಿತ್ತು. ಕರ್ನಾಟಕದಲ್ಲಿರುವ ದೇವಾಲಯವನ್ನ ಆಂಧ್ರ ದೇವಾಲಯಗಳ ಪಟ್ಟಿಗೆ ಸೇರಿಸಿಕೊಳ್ಳಲು ಇತ್ತೀಚೆಗೆ ದೇವಾಲಯವನ್ನೇ ಕೆಡವಿ ನೆಲಸಮ ಮಾಡಿದ್ದಾರೆ. ಇನ್ನು ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಸ್ವಕ್ಷೇತ್ರದ ಸಮೀಪ ಇರುವ ದೇವಾಲಯವನ್ನು ಸಿಎಂ ಆಪ್ತ ಮನೋಹರ್ ರೆಡ್ಡಿ ಅವರ ಕುಮ್ಮಕ್ಕಿನಿಂದಾಗಿ ಕುತಂತ್ರದಿಂದ ರಾಜ್ಯದ ದೇವಾಲಯವನ್ನ ಆಂಧ್ರಕ್ಕೆ ಸೇರಿಸಿಕೊಳ್ಳಲು ದೇವಾಲಯವನ್ನು ಕೆಡವಿದ್ದಾರೆ ಎಂದು ರಾಜ್ಯದ ಭಕ್ತರ ಆರೋಪವಾಗಿದೆ. ಇನ್ನು ಸರಿಯಾಗಿ ಗೂಗಲ್ ಸರ್ವೆಯಲ್ಲಿ ದೇವಾಲಯ ಯಾವ ರಾಜ್ಯಕ್ಕೆ ಸೇರಿತ್ತು ಎಂದು ತಿಳಿದು ಬರುತ್ತಿಲ್ಲ. ದೇವಾಲಯ ಯಾವ ರಾಜ್ಯಕ್ಕೆ ಯಾವ ಯಾವ ಭಾಗ ಸೇರುತ್ತದೆ ಎಂಬುದನ್ನು ಗುರುತು ಮಾಡಿಲ್ಲ. ಕೆಡವಿದ ದೇವಾಲಯದ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಇನ್ನು ಗಡಿ ವಿವಾದ ಹಿನ್ನೆಲೆ ಅರಣ್ಯ ಇಲಾಖೆ ಹಾಗೂ ಚಿತ್ತೂರು ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಅದು ಗಡಿ ಸಮಸ್ಯೆ ಇದೆ, ನಾನು ಉತ್ತರ ಕೊಡುವಂತ ಪರಿಸ್ಥಿತಿಯಲ್ಲ. ಸರ್ವೆ ಆಗಬೇಕು, ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಸರ್ವೆ ಮಾಡಿಸಿ ಅಂತ 2-3 ಸತಿ ಸರ್ವೆ ಮಾಡಿಸೋದಕ್ಕೆ ನಮ್ಮ ಜನ ಹೋದಾಗ ಅವರು ಬಂದಿಲ್ಲ ಅನ್ನೋದು ಮಾಹಿತಿ ಇದೆ. ಜಾಯಿಂಟ್ ಸರ್ವೆಗೆ ನಮ್ಮವರು ಹೋಗಿ ಅಲ್ಲಿ ವೇಟ್ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೆ. ಮತ್ತೆ ಈಗ ಅವ್ರು ಹೋಗೋದಕ್ಕಿನ್ನ ನಮಗೆ ಫಾರೆಸ್ಟ್ ಇದೆ, ಲಾಸ್ಟ್ ಟೈಮ್ ಹೋದಾಗ ಅವ್ರ ಮೇಲೆ FIR ದಾಖಲಾಗಿದೆ, ಫಾರೆಸ್ಟ್ ಅಲ್ಲಿ ಎನ್ಕ್ರೋಚ್ ಮಾಡಿದ್ದಾರೆ, ಟ್ರೆಸ್ಪಾಸ್ ಆಗಿದ್ದಾರೆ ಅಂತ. ಸೊ ಅದು ಉನ್ನತ ಮಟ್ಟದಲ್ಲಿ ಅದನ್ನ ಸಾಲ್ವ್ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಇವಾಗ ಬರಲಿ, ನನಗೆ ಮಾಹಿತಿ ನೀವು ಹೇಳಿದೀರಾ, ನಾನು ಅಧಿಕೃತವಾಗಿ ಮಾಹಿತಿ ತಗೊಳ್ತಾ ಇದ್ದೀವಿ. ನಮ್ಮ ಮುಜರಾಯಿ ತಹಸೀಲ್ದಾರ್ ಕಳಿಸ್ಕೊಟ್ಟಿದ್ದೀನಿ, ನಾನು ಮಾಹಿತಿ ಕಲೆ ಹಾಕಿ ನಮಗೆ ಕೊಡಿ ಅಂತ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಇಮಿಡಿಯೇಟ್ ಆಗಿ ಎಂಡೋಮೆಂಟ್ ಕಮಿಷನರ್ ತಗೊಂಡು.
ಕಳೆದ 2017 March 16 ಜಂಟಿ ಸರ್ವೆ ನಡೆಸಲಾಗಿತ್ತು. ಆದರೆ ಅಂದು ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ಅಧಿಕಾರಿಗಳ ಗೈರು ಹಾಜರಾಗಿ ಇತ್ತೀಚೆಗೆ ಆಂಧ್ರ ಸರ್ಕಾರದ ಕುಮ್ಮಕ್ಕಿನಿಂದ ಕೆಲವರು ದೇವಾಲಯವನ್ನು ಕೆಡವಿ ಆಂಧ್ರಪ್ರದೇಶಕ್ಕೆ ಸೇರುವ ಸ್ಥಳದಲ್ಲಿ ದೇವಾಲಯ ನಿರ್ಮಿಸಲು ಕೆಲಸ ಶುರು ಮಾಡಿದ್ದಾರೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂಗಾರಪೇಟೆ ತಹಶೀಲ್ದಾರ್ ಚಂದ್ರಮೌಳಿ, ಮುಜರಾಯಿ ತಹಶೀಲ್ದಾರ್ ಸೋಮಶೇಖರ್ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಕಾಮಸಮುದ್ರ ಪೊಲೀಸರು ಭೇಟಿ ನೀಡಿದ್ದಾರೆ. ನವೀನ್ ಕುಮಾರ್, ಬಿಎಸ್ ಪ್ರಗತಿ ಟಿವಿ, ಕೋಲಾರ. ಪುರಸಭೆಗೆ ಸೇರಿದ ಜಾಗದಲ್ಲಿ ಅನಧಿಕೃತವಾಗಿ ಹಣ್ಣಿನ ಅಂಗಡಿಗಳಿದ್ದು ಪುರಸಭೆ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಮತ್ತು ಪೌರ ಕಾರ್ಮಿಕರ ಸಹಾಯದಿಂದ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆ ವ್ಯಾಪ್ತಿಯ ಸಿಹಿನೀರಿನ ಬಾವಿ ಮುಂಭಾಗದ ಜಾಗದಲ್ಲಿ ಅಕ್ರಮವಾಗಿ ಅಂಗಡಿಯ ರೀತಿಯಲ್ಲಿ ಜೋಡಿಸಿದ್ದ ಹಣ್ಣಿನ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ತೆರವು ಕಾರ್ಯಾಚರಣೆಯ ಜವಾಬ್ದಾರಿ ವಹಿಸಿದ್ದ ವಿಜಯಪುರ ಪುರಸಭಾ ಮುಖ್ಯಾಧಿಕಾರಿ ಎಹೆಚ್ ನಾಗರಾಜ್ ಪ್ರತಿಕ್ರಿಯಿಸಿ, ಇಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಹಣ್ಣಿನ ಅಂಗಡಿ ಮಾಲೀಕರಿಗೆ ಸಾಕಷ್ಟು ಬಾರಿ ತೆರವುಗೊಳಿಸಲು ಹೇಳಿದರೂ ಇಲ್ಲಿಯವರೆಗೂ ಅದನ್ನು ಮಾಡಿರಲಿಲ್ಲ. ಇದೀಗ ತೆರವುಗೊಳಿಸಿ ಜಾಗವನ್ನು ಎಂಜಿನಿಯರ್ರವರಿಗೆ ಬಿಟ್ಟುಕೊಡಬೇಕು, ಇಲ್ಲದಿದ್ದರೆ ಹಣ ವಾಪಸ್ಸಾಗುತ್ತದೆ. ಆದ್ದರಿಂದ ತೆರವು ಕಾರ್ಯ ಮಾಡುತ್ತಿರುವುದಾಗಿ ತಿಳಿಸಿದರು. ಇಲ್ಲಿ ಮಳಿಗೆ ಕಟ್ಟೋದಕ್ಕೋಸ್ಕರ 10,000 ರೂಪಾಯಿ ಬಿಡುಗಡೆ ಮಾಡಿದ್ದಾರೆ, 10 ಲಕ್ಷ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮಳಿಗೆ ಶೆಡ್ ಕಟ್ಟಬೇಕಾಗಿತ್ತು. ಇಷ್ಟು ದಿವಸ ಇಲ್ಲಿ ಇವರು ಅನಧಿಕೃತವಾಗಿ ಹಣ್ಣಿನಲ್ಲಿ ಶೆಡ್ ಹಾಕೊಂಡಿದ್ರಿಂದ ಸ್ವಲ್ಪ ಗಡುವಾಗಿದೆ. ಇವತ್ತು ಅದನ್ನ ತೆರವುಗೊಳಿಸ್ತಾ ಇದ್ರೆ ಹಣ ವಾಪಸ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಇಂಜಿನಿಯರ್ ಅವರು ಬಂದು ತುರ್ತಾಗಿ ಮಾಡಿದ್ರೆ ನಮ್ಗೆ ಜಾಗ ಹ್ಯಾಂಡ್ ಓವರ್ ಮಾಡ್ಕೊಡಿ ಅಂದ್ರೆ ಅದಕ್ಕೋಸ್ಕರ ಇವರಿಗೆ ಶೆಡ್ ತೆರವುಗೊಳಿಸ್ಬಿಟ್ಟು ಅವ್ರಿಗೆ ಜಾಗ ಹ್ಯಾಂಡ್ ಓವರ್ ಮಾಡ್ಕೊಂಡು ಬಂದಿದ್ದೀವಿ. ನೋಟಿಸ್ ಕೊಟ್ಟಿದ್ರಾ? ಇಲ್ಲ, ಇದು ಅನಧಿಕೃತ. ಅನಧಿಕೃತವಾಗಿ ನಿರ್ಮಿಸಿದ್ದ ಹಣ್ಣಿನ ಅಂಗಡಿಯ ಮಾಲೀಕ ಅಸ್ಲಾಂ ಪಾಷಾ ಮಾತನಾಡಿ, ನಾನು ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ಅಂಗಡಿ ಇಟ್ಟು ವ್ಯಾಪಾರ ಮಾಡುತ್ತಿದ್ದು ಪುರಸಭೆಯವರು ಏಕಾಏಕಿ ಬಂದು ಇಲ್ಲಿ ಅಂಗಡಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಪುರಸಭೆ ಸ್ವತ್ತು, ಜಾಗ ಖಾಲಿ ಮಾಡಬೇಕೆಂದು ದೌರ್ಜನ್ಯ ಮಾಡಿ ಜೋಡಿಸಿದ ಹಣ್ಣನ್ನು ಪುರಸಭೆ ಗಾಡಿಗೆ ಹಾಕಿಕೊಂಡಿದ್ದಾರೆ. ಹಣ್ಣುಗಳೆಲ್ಲ ಹಾಳಾಗಿದೆ, ನನಗೆ 2.5 ಲಕ್ಷ ನಷ್ಟವಾಗಿದೆ ಎಂದು ತಿಳಿಸಿದರು. ಇಲ್ಲಿ 20 ವರ್ಷದಿಂದ ನಾನು ಅಂಗಡಿ ಮಾಡ್ಕೊಂಡಿದ್ದೀನಿ. ಈ ಸರ್ಕಲ್ ಏನೂ ಇರಲಿಲ್ಲ. ಈ ಸರ್ಕಲ್ಲು ಫ್ರೂಟ್ ಅಂಗಡಿಯಿಂದನೇ ಇಂಪ್ರೂವ್ಮೆಂಟ್ ಆಗೈತೆ. ಬಂದ್ಬಿಟ್ಟು ಇದ್ದಂಗೆ ಅವರು ಇದಕ್ಕೆ ಮುನ್ಸಿಪಾಲ್ಟಿಗೆ ಕೂಗಿದ್ರು. ಕೂಗ್ಬಿಟ್ಟು ಪಾಪ ಏನೋ ಮಾತಾಡಬೇಕು ಅಂತ ಹೇಳಿದ್ರು. ಅದೇನು ಮಾತಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಲಂಚ ಕೇಳೋಕ್ಕೆ ಇರ್ಬೋದೇನಾ? ಹಿಂದಿನ ಮುಖ್ಯಾಧಿಕಾರಿಗಳಾಗಿದ್ದ ಮಾರುತಿ ಶಂಕರ್ ಕೂಡ ಏಕಾಏಕಿ ತೆರವು ಕಾರ್ಯಾಚರಣೆ ನಡೆಸಿದ್ದರು, ಮತ್ತೆ ಇದೀಗ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ರಾಜಕಾರಣಿಗಳ ಬೆಂಬಲವೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿಯೋ ಎಂಬುದಾಗಿ ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿದೆ. ತೆರವು ಕಾರ್ಯಾಚರಣೆ ವೇಳೆ ಪುರಸಭೆ ಅಧಿಕಾರಿಗಳಾದ ಜಯಕಿರಣ್, ಚಿತ್ರ, ಪ್ರಭಾವತಿ, ಪೌರ ಕಾರ್ಮಿಕರು ಸೇರಿದಂತೆ ಇತರರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಾಲು ಉತ್ಪಾದಕರ ಸಂಘದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರಿ ಹಾಲು ಒಕ್ಕೂಟ, ಸಹಕಾರ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಮಾಧುಸ್ವಾಮಿ, ಯಾರಿಗಾದರೂ ಸರಿ ಎಷ್ಟೇ ತಿಳುವಳಿಕೆ ಇದ್ದರೂ ತರಬೇತಿ ಪಡೆಯದೇ ಇದ್ದರೆ ಅವರ ಶಕ್ತಿ ಸಾಮರ್ಥ್ಯ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತದೆ. ತರಬೇತಿಗಳಲ್ಲಿ ನೀಡುವ ಹೊಸ ಆಲೋಚನೆಗಳನ್ನು ಉಪಯೋಗಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗುವ ಬಗ್ಗೆ ಚಿಂತಿಸಿ ಎಂದು ಸಲಹೆ ನೀಡಿದರು. ಹಾಲು ಉತ್ಪಾದಕರ ಸಹಕಾರ ಸಂಘ ವೃತ್ತಿಪರ ಕೆಲಸವಾಗಿದೆ. ಈ ವೃತ್ತಿಯು ಪ್ರತಿ ನಿಮಿಷ ಗಂಟೆಯ ಪ್ರಾಮುಖ್ಯತೆ ಹೊಂದಿರುತ್ತದೆ. ಸಹಕಾರಿ ಹಾಲು ಒಕ್ಕೂಟವನ್ನ ಅಮಾಯಕ ರೈತರು ನಂಬಿರುತ್ತಾರೆ. ಅವರ ಪರವಾಗಿ ನೀವು ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ತಾಲೂಕು ಪಂಚಾಯತ್ ಸದಸ್ಯ ಸಿಂಗದಹಳ್ಳಿ ರಾಜಕುಮಾರ್ ಮಾತನಾಡಿ, ಇಂದು 1 ಲೀಟರ್ ನೀರಿನ ಬೆಲೆ 20-25 ರೂಪಾಯಿಗಳಾಗಿದೆ. ಇದಕ್ಕೆ ಸ್ವಲ್ಪ ಹಣ ಸೇರಿಸಿದರೆ ಹಾಲನ್ನೇ ಕೊಂಡುಕೊಳ್ಳಬಹುದು. ಈ ಬಗ್ಗೆ ಚಿಂತಿಸಬೇಕಾಗಿದೆ. ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಹೆಚ್ಚು ಕೆಲಸವಿರುತ್ತದೆ, ಆದರೆ ಸಂಬಳ ಕಡಿಮೆ ಇದೆ, ಜೊತೆಗೆ ಒತ್ತಡಗಳು ಇವೆ ಎಂಬ ದೂರುಗಳಿವೆ. ಈ ಬಗ್ಗೆ ಶಾಸಕರು ಗಮನ ಹರಿಸಬೇಕು
ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ನಿರ್ದೇಶಕ ಹಳೇಮನೆ ಶಿವನಂಜಪ್ಪ, ಜಿಲ್ಲಾ ಸಹಕಾರ ಯೂನಿಯನ್ ಉಪಾಧ್ಯಕ್ಷ ಬಿಎನ್ ನಾಗರಾಜು, ಟಿಎಪಿಸಿಎಂಎಸ್ ಅಧ್ಯಕ್ಷ ಎನ್ಎನ್ ಶ್ರೀಧರ್ ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾ ರೋಗಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ಮಲೇರಿಯಾ ವಿರೋಧಿ ಮಾಸಾಚರಣೆ 2018 ಪ್ರಯುಕ್ತ ದೇವನಹಳ್ಳಿ ತಾಲೂಕು ವಿಜಯಪುರ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ರೋಗಗಳ ಬಗ್ಗೆ ಜಾಗೃತಿ ಜಾಥಾ ಕಾರ್ಯಕ್ರಮ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾ ಮಲೇರಿಯಾ ರೋಗ ನಿಯಂತ್ರಣಾಧಿಕಾರಿ ಧರ್ಮೇಂದ್ರ ಮಾತನಾಡಿ, ಸೋಂಕಿತ ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಮಲೇರಿಯಾ ರೋಗ ಬರುತ್ತದೆ. ಈ ರೋಗ ನಿಯಂತ್ರಣ ಮಾಡಲು ಜನತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ನೈಸರ್ಗಿಕವಾಗಿ ನೀರು ನಿಲ್ಲುವ ಜಾಗದಲ್ಲಿ ಈ ಸೊಳ್ಳೆ ಸಂತಾನ ಬೆಳೆಸುವುದರಿಂದ ಇಂತಹ ಜಾಗಗಳ ಬಗ್ಗೆ ಸ್ವಚ್ಛತೆ ಕಾಪಾಡಬೇಕು. ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಚಿಕಿತ್ಸೆ ಪಡೆಯಬೇಕು ಎಂದು ತಿಳಿಸಿದರು. ಅದರಿಂದ ಬರುತ್ತೆ, ಸೊ ಅದು ಒಂದು ಇನ್ಫೆಕ್ಟಿವ್ ಏಜೆಂಟ್ ಯಾವ್ದು ಅಂತ ಹೇಳಿದ್ರೆ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್. ಆದ್ರೆ ಹೇಗೆ ಹರಡುತ್ತೆ ಒಬ್ಬರಿಂದೊಬ್ಬರಿಗೆ? ಒಂದು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ, ನಾವೇನ್ ಹೇಳ್ತೀವಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಇದ್ರ ರೋಗ ಲಕ್ಷಣಗಳನ್ನ ನಾವು ತಿಳ್ಕೊಂಡಿವಿ. ಸೊ ನಾವು ಹೇಗೆ ನಿಯಂತ್ರಣ ಮಾಡಬಹುದು? ಇದು ಎಲ್ಲಿ ಬೆಳೆಯುತ್ತೆ ಸೊಳ್ಳೆ? ಇದು ನೈಸರ್ಗಿಕವಾಗಿ ಎಲ್ಲಿ ನೀರು ನಿಲ್ಲುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಕೆರೆ ಇರ್ಬೋದು, ಕುಂಟೆ ಇರ್ಬೋದು, ಬಾವಿ ಇರ್ಬೋದು, ಅಥವಾ ನೀರಿನ ಚಾನೆಲ್ಗಳಿರ್ಬೋದು. ಕ್ಷೇತ್ರ ಶಿಕ್ಷಣ ಸಹಾಯಕ ಅಧಿಕಾರಿ ರೇವಣ್ಣ ಕ್ಷಯ ರೋಗದ ಬಗ್ಗೆ ಮಾಹಿತಿ ನೀಡಿ, ದೇಶದಲ್ಲಿ 6 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಕ್ಷಯ ರೋಗದಿಂದ ಸಾಯುತ್ತಿದ್ದು 2025 ವೇಳೆಗೆ ಭಾರತವನ್ನು ಕ್ಷಯ ರೋಗ ಮುಕ್ತ ಹಾಗೂ ಕರ್ನಾಟಕವನ್ನು ಕ್ಷಯ ರೋಗ ಮುಕ್ತ ರಾಜ್ಯವನ್ನಾಗಿ ಮಾಡುವ ಗುರಿ ಹೊಂದಿದೆ. ಜುಲೈ 2 ರಿಂದ ಜುಲೈ 13 ರವರೆಗೆ ಕ್ಷಯ ರೋಗಿಗಳ ಪತ್ತೆ ಕಾರ್ಯ ಮಾಡಿ ರೋಗಿಗಳ ಕಫ ಸ್ಯಾಂಪಲ್ ತೆಗೆದುಕೊಂಡು ಪಾಸಿಟಿವ್ ಬಂದರೆ ಸರ್ಕಾರದಿಂದ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದು ತಿಳಿಸಿದರು. ಒಬ್ಬರಿಂದ ಮತ್ತೊಬ್ಬರಿಗೆ ಆಡುತ್ತೆ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ಕ್ಷಯರೋಗದಿಂದ ಸಾಯುವವರ ಸಂಖ್ಯೆ ಪ್ರತಿದಿನ ಹೆಚ್ಚಾಗುತ್ತಿದೆ. ಅಂದ್ರೆ ಪ್ರತಿ 6 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಕ್ಷಯರೋಗದಿಂದ ಮರಣವಂತಾಗಿದ್ದಾರೆ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕ್ರಮದಲ್ಲಿ ಕೀಟಶಾಸ್ತ್ರ ತಜ್ಞರಾದ ಲತಾ, ಹಿರಿಯ ಆರೋಗ್ಯ ಸಹಾಯಕರಾದ ವೆಂಕಟೇಶ್, ಸುರೇಂದ್ರ, ಚಂದ್ರಪ್ಪ, ಶಾಲಾ ಶಿಕ್ಷಕ ವೃಂದ ಮತ್ತು ಮಕ್ಕಳು ಹಾಜರಿದ್ದರು. ಕೋಲಾರ ಖಾಸಗಿ ಶಾಲೆಗಳ ಡೊನೇಷನ್ ಹಾವಳಿಯಿಂದ ಶಿಕ್ಷಣ ವ್ಯವಸ್ಥೆ ಕೋಳಿಗಳ ವ್ಯಾಪಾರವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಜಿಲ್ಲಾ ಶಿಕ್ಷಣ ಇಲಾಖೆ ಕಚೇರಿ ಎದುರು ಕೋಳಿಗಳನ್ನ ಬಿಟ್ಟು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಖಾಸಗಿ ಶಾಲೆ ಆಡಳಿತ ವರ್ಗ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಮಕ್ಕಳ ಪೋಷಕರಿಂದ ಹಣ ವಸೂಲಿ ಮಾಡುತ್ತಿವೆ. ಮಕ್ಕಳು ಹಾಗೂ ಪೋಷಕರ ಹಿತ ಕಾಯಬೇಕಾದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಖಾಸಗಿ ಶಾಲಾ ಸಂಸ್ಥೆಗಳ ಮಾಫಿಯಾ ಜೊತೆ ಕೈ ಜೋಡಿಸಿದೆ ಎಂದರು. ಪ್ರಚಾರ ಮಾಡಬೇಕು ಅಷ್ಟೆಲ್ಲ 3 ದಿನ ಒಳಗಡೆ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೋಮವಾರ ಅಂಜಿಗೆ ತಂದು ಬಿಡೋದು. ಅಂಜಿಗಲ್ಲ, ಕುರಿಗಳು ಬಿಡಲ್ಲ, ಅಂಜಿಗೆ ಬಿಡ್ತೀವಿ. ಅದಕ್ಕೆಲ್ಲ ಲಾಯಕ್ ಆಗತ್ತೆ ನಮ್ಮ ಅಧಿಕಾರಿಗಳು, ಅದನ್ನ ಮೇಯಿಸ್ಕೊಳ ಕೂಡ ಲಾಯಕ್ ಆಗುತ್ತೆ. ಒಂದೇ ಸೋಮವಾರ ನಾವು ಟೈಮ್ ಕೊಡ್ತಾ ಇದ್ದೀವಿ. ಸೋಮವಾರ ಒಳಗಡೆ ಪ್ರತಿಯೊಂದು ಸ್ಕೂಲ್ಗೂ ಇಂಟರ್ನ್ಯಾಷನಲ್ ಅವ್ರು ಹೇಳ್ತಾ ಇದ್ರು, ನನ್ನ ಹತ್ರ ಐತೆ ಪುಸ್ತಕದ ಬದನೆಕಾಯಿ ಐತೆ, ಅವೆಲ್ಲ ನಮ್ಗೆ ಅರ್ಕೆ ಉತ್ತರ ಹಾಕಬೇಕಾಗಿಲ್ಲ. ಈ ಉತ್ತರ ಬೇರೆ ಕಡೆ ಕೊಡೋದು, ನಾವು ಬೇರೆ ತರ ಮಾತಾಡಬೇಕಾಗ್ತದೆ. ಕೋಲಾರ ಖಾಸಗಿ ಶಾಲೆ ಪ್ರಾರಂಭಿಸಲು ಬೇಕಾದ ಸರ್ಕಾರದ ನೀತಿ ನಿಯಮಗಳನ್ನು ಪಾಲಿಸದೆ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ನಾಯಿಕೊಡೆಗಳಿಗಿಂತ ಖಾಸಗಿ ಶಾಲೆಗಳು ತಲೆ ಎತ್ತಿವೆ. ಮಕ್ಕಳ ಶಿಕ್ಷಣ ವ್ಯವಸ್ಥೆಯನ್ನ ಕೋಳಿಗಳ ವ್ಯಾಪಾರವನ್ನಾಗಿ ಖಾಸಗಿ ಶಿಕ್ಷಣ ಸಂಸ್ಥೆ ಮಾಫಿಯಾ ಮಾಡಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಖಾಸಗಿ ಶಾಲಾ ಆಡಳಿತ ವರ್ಗದಿಂದ ಲಂಚ ಪಡೆದು ಊರಿಗೆ ಒಂದರಂತೆ ಶಾಲೆ ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತಿದೆ. ಶಿಕ್ಷಣ ವ್ಯವಸ್ಥೆಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಫಿಯಾ ಕೈಯಿಂದ ರಕ್ಷಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಿತಿನಾಚಾರ್ಯ, ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.